नमस्कार रिव्यू चानल स्वागत नानु सौख्य गांवकर् सद्य बहुत ऐन अनौंस अदे रीति के कंडीशन कूड़ा हेच्चिन अड़ेतडे इल्लदंते ग्यारंटी जारी तरोदे मुंदे सिद्रामय्य सरकार इवते फाइनल आगे बिटे ने मोदी मॉडल अनुसरिसोदे मुंदे गमन सेळेतिरो विचार आदाय मूल हुडुको ಬ್ಯಾಲೆನ್ಸ್ ಮಾಡೋದು ಎಲ್ಲ ದೊಡ್ಡ ಸವಾಲು ಇರೋದ್ರಿಂದ ಈಗ ಹೊಸ ಹೊಸ ದಾರಿಗಳನ್ನು ಕಂಡುಕೊಳ್ಳುತ್ತಿದ್ದಾರೆ ಇಲ್ಲಿ ಮೋದಿ ಮಾಡೆಲ್ ಕೂಡ ಗಮನ ಸೆಳೆತಿರೋ ವಿಚಾರ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಎಸ್ ಈಗ ಸದ್ಯ ನಿಯಮಗಳೇನು ಷರತ್ತೇನು ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ ಗೃಹಲಕ್ಷ್ಮಿ ಆಗಸ್ಟಿಂದ ಜಾರಿಗೆ ಬರುತ್ತೆ ಅದಕ್ಕಿಂತ ಮುಂಚೆ ಅರ್ಜಿ ಆಹ್ವಾನ ಡೇಟಾ ಕಲೆಕ್ಟ್ ಮಾಡಬೇಕಲ್ಲ ಅವರು ಹಾಗಾಗಿ ಯುವ ನಿಧಿ ವಿಚಾರದಲ್ಲೂ ಎಲ್ಲ ಕ್ಲಿಯರ್ ಎಲ್ರಿಗೂ ಸಿಗುತ್ತೆ ಎಲ್ರಿಗೆ ಅಂದರೆ ಈ ಅಕಾಡೆಮಿಕ್ ಇಯರ್ ಪಾಸ್ಡ್ ಔಟ್ಗೆ ಇನ್ನು ಗೃಹಜ್ಯೋತಿ 200 ಯೂನಿಟ್ ತನಕ ಫ್ರೀ ಸರಾಸರಿ ವರ್ಷದ ಸರಾಸರಿ ತೆಗೆದು ಎಲ್ರಿಗೂ 200 ಯೂನಿಟ್ ತನಕ ಫ್ರೀ ಅದರ ಒಳಗಡೆ 199 ತನಕ ಇದ್ದರೆ ಫ್ರೀ ಒಂದು ಯೂನಿಟ್ 201 ಆದ್ರೂ ಫ್ರೀ ಇಲ್ಲ ಅನ್ನೋದೊಂದು ಕಂಡೀಷನ್ ಅಷ್ಟೇ ಬಾಡಿಗೆದಾರರಿಗೂ ಸಿಗುತ್ತೆ ಸಪ್ರೇಟ್ ಮೀಟರ್ ಅಂತೆಲ್ಲ ಸದ್ಯ ಹೇಳಲಾಗ್ತಿರೋ ವಿಚಾರ ಬಸ್ ಅಂತೂ ಎಲ್ಲರಿಗೂ ಉಚಿತ ಎಲ್ಲ ಮಹಿಳೆಯರಿಗೂ ಉಚಿತ ಎ ಸಿ ಲಕ್ಷುರಿ ಬಸ್ಗಳನ್ನು ಬಿಟ್ಟು ಅನ್ನೋದು ಈಗ ಇಷ್ಟು ಕೊಡೋದು ಕೂಡ ಸಣ್ಣ ವಿಚಾರ ಅಲ್ವೇ ಅಲ್ಲ ಬಿ ಪಿ ಎಲ್ ಎ ಪಿ ಎಲ್ ಇಬ್ಬರಿಗೂ ಕೊಡ್ತಿದ್ದಾರೆ ಗೃಹಲಕ್ಷ್ಮಿ ಎಲ್ಲ ಸೊ ಅಂದುಕೊಂಡಂಗಿಲ್ಲ ಮೊದಲು ಚರ್ಚೆಯಾಗಿದ್ದು ಹಾಗೆಲ್ಲ ಬಹಳಷ್ಟು ಷರತ್ತುಗಳನ್ನು ಹಾಕೋ ಪ್ರಸ್ತಾಪ ಇದ್ದರೂ ಕೂಡ ಮುಂಬರುವ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಸರಳವಾಗಿ ನಾವು ಜಾರಿಗೆ ತರಬೇಕು ತುಂಬ ಕಾಂಪ್ಲಿಕೇಟೆಡ್ ಮಾಡೋಕ್ಕೆ ಹೋದರೆ ಉಲ್ಟಾ ಹೊಡಿತಾರೆ ಜನ ಅನ್ನೋ ಆತಂಕದಿಂದಾಗಿ ಸದ್ಯಕ್ಕಂತೂ ಸಿಂಪಲ್ ಕಂಡೀಷನ್ಸ್ ಹಾಕಲಾಗಿದೆ ಇದರ ಮಧ್ಯೆ ಮೋದಿ ಮಾಡೆಲ್ ಎಲ್ಲಿ ಅಂತ ಕೇಳಿದ್ರೆ ಉಳ್ಳವರು ಯಾರು ಈ ಉಚಿತ ಘೋಷಣೆಗಳು ಬೇಡ ಅಂತ ಅಂದ್ಕೊಂಡಿದ್ದಾರೋ ನಮಗೇನು ಬೇಡ ನಾವು ದುಡ್ಡು ತಿಂತೀವಪ್ಪ ಅಥವಾ ನಮಗಿದೆಯಪ್ಪ ನಮಗೆ ಕಷ್ಟ ಇಲ್ಲ ಈ ರೀತಿಯ ಮನಸ್ಥಿತಿಯವರು ವಾಪಸ್ ಕೊಡಬಹುದು ನಮ್ಗೆ ಬೇಡ ಅಂತ ಹೇಳಬಹುದು ಜಸ್ಟ್ ಲೈಕ್ ಸಿಲಿಂಡರ್ ಸಬ್ಸಿಡಿ ಇದೆಯಲ್ಲ ಬಹಳಷ್ಟು ಜನ ಮೋದಿಯವರ ಕರೆಗೆ ಹೋಗುಟ್ಟು ನಮಗೆ ಬೇಡ ಸಬ್ಸಿಡಿ ಅಂತ ಹೇಳಿದ್ರು ಅದೇ ಮಾಡೆಲನ್ನು ಇಲ್ಲಿ ಅನುಸರಿಸಲಾಗ್ತಾ ಇದೆ ನಿಮಗೆ ಬೇಡ ಅಂದರೆ ಅದನ್ನು ಸರ್ಕಾರಕ್ಕೆ ತಿಳಿಸಬಹುದು ಅಂತ ಮತ್ತು ಅದಕ್ಕೆ ಪ್ರೇರಣೆ ಕೊಡೋದಕ್ಕೆ ಶುರು ಮಾಡ್ತಿದ್ದಾರೆ ಈಗ ಎಲ್ಲ ಮಹಿಳೆಯರಿಗೂ ಫ್ರೀ ಅಂತ ಹೇಳಿದಾರಲ್ಲ ನನ್ನ ಪತ್ನಿಗೂ ಫ್ರೀ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಅಂದರೆ ಎಲ್ಲ ವರ್ಗದವ್ರಿಗೂ ಅನ್ನೋದು ಹಾಗಾಗಿ ಈಗ ರಾಜಕಾರಣಿಗಳಿಂದನೇ ಶುರು ಮಾಡಿ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಇ ವರ್ಗದ ಅಧಿಕಾರಿಗಳು ಇವರೆಲ್ಲ ತಮಗೆ ಬೇಡ ಅಂತ ವಾಪಸ್ ಕೊಡೋ ರೀತಿಯಲ್ಲಿ ಒಂದು ಅಭಿಯಾನ ಶುರು ಮಾಡೋದು ಅದನ್ನು ನೋಡಿ ಉಳ್ಳವರು ನಮಗೂ ಈ ಉಚಿತ ಎಲ್ಲ ಬೇಡ ಯಾರು ಅರ್ಹರೋ ಬಡವರೋ ಬಹಳ ನಿರ್ಗತಿಕರಿದ್ದಾರೋ ಅಂಥವ್ರಿಗೆ ಸಿಗಲಿ ಅಂತ ಬಯಸೋರು ಇದ್ದರೆ ಕೊಡೋ ಮನಸ್ಸಿದ್ದರೆ ವಾಪಸ್ ಕೊಡಬಹುದು ಅಂದರೆ ನಮಗೆ ಬೇಡ ಅಂತ ಹೇಳಬಹುದು ಇದಕ್ಕೆ ಪ್ರೇರಣೆ ಕೊಡೋದಕ್ಕೆ ಈಗ ರಾಜಕಾರಣಿಗಳಿಂದನೇ ಶುರು ಆಗ್ತಾ ಇದೆ ಈ ಅಭಿಯಾನ ವಾಪಸ್ ಕೊಡೋ ಅಭಿಯಾನ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ ಸೊ ಇಲ್ಲೊಂದು ಸ್ವಲ್ಪ ಜನ ರೆಸ್ಪಾಂಡ್ ಮಾಡಿದ್ರು ಸರ್ಕಾರಕ್ಕೆ ಒಂದಿಷ್ಟು ಉಳಿಯತ್ತೆ ತೆರಿಗೆ ಇನ್ನಿತರ ದಾರಿಗಳನ್ನು ಈಗಾಗಲೇ ಹುಡುಕಲಾಗ್ತಾ ಇದೆ ಸೊ ಸಾಧ್ಯವಾದಷ್ಟು ಸಮಸ್ಯೆಯಾಗದಂತೆ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಳೋದಕ್ಕೆ ಈ ರೀತಿ ಹೊಸ ಹೊಸ ಉಪಾಯಗಳನ್ನು ಕಂಡುಹಿಡಿತಿದ್ದಾರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು